ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಹುಟ್ಟುಹಬ್ಬದ ಪ್ರಯುಕ್ತ ಪುಸ್ತಕ ವಿತರಣೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣ ಗೌಡ ಅವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ 31ನೇ ವಾರ್ಡ್ ತಿಮ್ಮಸಂದ್ರದಲ್ಲಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಎಂ ಆರ್ ಲೋಕೇಶ್ ಕಾರ್ಯಕ್ರಮದಲ್ಲಿ ಆರ್ಟಿಇ ವಿಚಾರದ ಬಗ್ಗೆ ಮತ್ತು ಸರ್ಕಾರಿ ಶಾಲೆಗಳ ದಾಖಲಾತಿ ಕುಂಠಿತದ ಬಗ್ಗೆ ಚರ್ಚೆ ನಡೆಸಿ ಸಮಸ್ಯೆಗಳ ಬಗ್ಗೆ ವಿವರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನರೇಂದ್ರ ಕುಮಾರ್, ನಗರಸಭಾ ಸದಸ್ಯರಾದ ರಾಮಮೂರ್ತಿರವರು, ಮಾಜಿ ನಗರಸಭಾ ಉಪಾಧ್ಯಕ್ಷರಾದ ಎಲ್ ಚೌಡಾರೆಡ್ಡಿ, ಪತ್ರಿಕಾ ವರದಿಗಾರರಾದ ರಮೇಶ್, ಕರವೇ ತಾಲೂಕು ಪದಾಧಿಕಾರಿಗಳಾದ ವಿಎಂ ನಾರಾಯಣ ಸ್ವಾಮಿ, ದೇವರಾಜ್, ನಾಗರಾಜ್, ಶಬೀರ್ ಅಹಮದ್, ರಮೇಶ್, ಮಂಜುನಾಥ್, ಚನ್ನಕೃಷ್ಣ, ಲೋಕೇಶ್, ಹರಿದಾಸ್, ಮಂಜು, ಇಮ್ತಿಯಾಜ್, ಜಾಕೀರ್, ಶ್ರೀನಿವಾಸ್, ದೊಡ್ಡಮಂಜಣ್ಣ ಮತ್ತು ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ. ಪೇರೆಂಟ್ ಬರ್ತಾ ಇದೆ, ಬರ್ರಮ್ಮ ಬರ್ರಮ್ಮ. ಒಂದೇ ಸರಿ ರಾಜ್ಯಾಧ್ಯಕ್ಷರು, ಕನ್ನಡದ ಭೀಷ್ಮ ಟಿ ಎ ನಾರಾಯಣ ಗೌಡರ 52ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು 31ನೇ ವಾರ್ಡಿನ ತಿಮ್ಮಸಂದ್ರದ ಕರ್ನಾಟಕ ರಕ್ಷಣಾಧಿಕಾರಿಯನ್ನೆಲ್ಲ ಕರವೇ ಪದಾಧಿಕಾರಿ ಮಿತ್ರರು ಆಯೋಜಿಸಿರುವಂಥ ಈ ಒಂದು ಕಾರ್ಯಕ್ರಮದ ಸರ್ಕಾರಿ ಶಾಲೆಯಲ್ಲಿ ನೋಟ್ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ನರೇಂದ್ರ ಕುಮಾರ್ ಅವರೇ, ಹಾಗೆ ವಾರ್ಡಿನ ನಗರಸಭಾ ಸದಸ್ಯರಾದಂಥ ರಾಮಮೂರ್ತನವರೇ, ನನ್ನ ಆತ್ಮೀಯ ಗೆಳೆಯ ಸಹೋದ್ಯೋಗಿ ಮಿತ್ರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಶ್ ಅವರೇ, ತಾಲೂಕಿನ ಅಧ್ಯಕ್ಷರಾದಂಥ ನಾರಾಯಣ, ಮಾಜಿ ನಗರಸಭೆ ಉಪಾಧ್ಯಕ್ಷರಾದಂಥ ಎ ಸೌರಣ್ಣವರೇ, ಮಾಧ್ಯಮದ ಮಿತ್ರರು ಆತ್ಮೀಯರು ಆದಂಥ ರಮೇಶ್ ಅವರೇ, ವಾಸು ಅವರೇ, ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ದೇವರಾಜ್ ಅವರೇ, ಮತ್ತು ಶಾಲೆಯ ಆತ್ಮನಿಂದ ಕರಬೇಕು ಕುಟುಂಬದ ಸದಸ್ಯರಾದರು. ಈ ಒಂದು ಕಾರ್ಯಕ್ರಮದ ಇವರಲ್ಲಿ ಪ್ರಾರಂಭ ಆಗಿ ಮೊಟ್ಟ ಮೊದಲ ಹೋರಾಟವಾಗಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ಹೊರ ರಾಜ್ಯದ ಆಯ್ಕೆಗೂ, ಅದು ರೈಲ್ವೆ ಇಲಾಖೆ ಆಗ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಾಗ್ಬೋದು, IBPS ಬ್ಯಾಂಕ್ ಮೇಲಿಂದ ಎಲ್ಲರೂ ಸಹ ಕನ್ನಡಿಗೆ ಸಂಘಟನೆಗೆ ನಮ್ಮಂಥ ಲಕ್ಷಾಂತರ ಕನ್ನಡದ ಮಕ್ಕಳಿಗೆ ಕನ್ನಡದ ಹೋರಾಟವನ್ನು ಮಾಡುವಂಥ ದೀಕ್ಷೆಯನ್ನು ಕೊಟ್ಟಂತ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಟಿ ಎ ನಾರಾಯಣ ಗೌಡರಿಗೆ 51 ವರ್ಷಗಳನ್ನು ಪೂರೈಸಿ ಇವತ್ತು 52ನೇ ವರ್ಷಕ್ಕೆ ಜೂನ್ 10ನೇ ತಾರೀಕು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಜೂನ್ 10 ಭಾನುವಾರ ಅನ್ನೋ ಸಂಖ್ಯೆಯನ್ನು ಗಮನಿಸಿ
ಶಾಲೆಗೆ ಹೋದಾಗ ಎರಡು ಆಯ್ತು. 100 ಜನ ಮಕ್ಕಳಿದೆ, ಒಂದರಿಂದ ಐದನೇ ತರಗತಿ ಹೋಗಿ 100 ಜನ ಮಕ್ಕಳು. ಮಕ್ಕಳನ್ನು ನೋಡಿದ್ರೆ ನಮ್ಗೆ ಸಂತೋಷ ಆಯ್ತು. ಹಂಗಾಗಿ ಚಟುವಟಿಕೆ ನಾವು ಬೇರೆ ಮಾಡಿದ್ರು ಸಹ ಚಿಕ್ಕಬಳ್ಳಾಪುರದ ಆ ಶಾಲೆಯಲ್ಲಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನೇ ಮಾಡ್ತೀವಿ ಅಂತ ಹೇಳಿ ನಾವು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.